ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದೇನು ಅಂದರೆ ಇವರೇ ನಾನು ನಿಮಗೆ ಓ ವಿಡಿಯೋದಲ್ಲಿ ಹೇಳಿದ್ನಲ್ವ ಜ್ಯೋತಿಷ್ಯರು ಅವರೇ ಇವರು ಕರುಮಾರಿಯಮ್ಮ ಜ್ಯೋತಿಷ್ ಶಾಲೆ ಅಂತ ಮೊಬೈಲ್ ನಂಬರಿಂದ ಅಡ್ರೆಸ್ಸಿಂದ ಎಲ್ಲನೂ ಇದೆ ಇದೇ ಒಳಗೋಗಿ ಹೋಗೋವಂತಹ ಎಂಟ್ರಿ ಇವರು ತುಂಬ ಚೆನ್ನಾಗಿ ಯಾವುದೇ ರೀತಿ ಬಾಧೆಗಳು ಸಮಸ್ಯೆಗಳು ಪ್ರಾಬ್ಲಮ್ಸ್ ಇದ್ರೇ ಇವರು ಕಂಪ್ಲೀಟಾಗಿ ನೀಟಾಗಿ ನಿವಾರಣೆ ಮಾಡ್ತಾರೆ ಇದು ಶಿವಾಜಿನಗರ ಹತ್ರ ಮುತ್ತಲಮ್ಮ ದೇವಸ್ಥಾನ ಅಂತಿದೆ ಅಲ್ಲಿ ಇರೋದು ನೋಡಿ ಎಲ್ಲನೂ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಏನೇ ಕಷ್ಟಗಳು ಎಲ್ಲವನ್ನು ಪರಿಪೂರ್ಣವಾಗಿ ಪರಿಹಾರ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ತುಂಬ ಜನ ಬರ್ತಾರೆ ಹೋಗ್ತಾರೆ ಇಲ್ಲಲ್ಲ ನಾನು ಕೂಡ ಓದಿ ವೀಡಿಯೋದಲ್ಲಿ ನಿಮ್ಗೆ ಹಾಗೆ ಇವರೇ ನಮಗೆ ಎಲ್ಲ ಪ್ರಾಬ್ಲಮ್ಸ್ ಪರಿಹಾರ ಎಲ್ಲ ಮಾಡಿಕೊಟ್ರು ಯಾವುದೇ ರೀತಿ ಮಕ್ಕಳಿಗೆ ಪ್ರಾಬ್ಲಮ್ ಆದಾಗ ಈ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಓದ್ದಿರ ಇರುವಾಗ ತುಂಬ ತೀಟೆ ಮಾಡೋದು ಅಮ್ಮ ಅಪ್ಪ ಮಾತು ಕೇಳ್ದಿರ ಇರೋದು ಏನು ಒಂಥರ ನೆಗ್ಲೆಟ್ ಮಾಡೋದು ಏನೇ ಮಾತುಗಳನ್ನು ಕೂಡ ನೆಗ್ಲೆಕ್ಟ್ ಮಾಡೋದು ಓದೋದ್ರ ಕಡೆ ಇಂಟ್ರೆಸ್ಟ್ ತೋರಿಸ್ತೀರ ಇರೋದಕ್ಕೆ ನೆಕ್ಸ್ಟ್ ಬಂದು ಮನೇಲಿ ಏನಾದರೂ ಗಂಡ ಹೆಂಡತಿಯ ಕಲಹಗಳು ಮನೇಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೆ ಇವರು ಕ್ಲೀನಾಗಿ ಕಂಪ್ಲೀಟಾಗಿ ಪರಿಹಾರ ಮಾಡಿಕೊಡ್ತಾರೆ ಹೆಚ್ಚಾಗಿ ಪೇ ಎಲ್ಲ ಏನು ಮಾಡ್ಕೊಳ್ಳೋದಿಲ್ಲ ನಮಗೆ ಎಲ್ಲ ಸ್ವಲ್ಪ ಮೇಲಾದ ಮೇಲೇ ನಮಗೆ ಪರಿಹಾರಗಳೆಲ್ಲ ಗುಣಮುಖವಾಗಿ ಈಗ ಯಾವ ಥರ ಹೇಳೋದು ಅಂದರೆ ಈಗ ನಾವು ಮೇಲಾದ ಮೇಲೆ ಅಂದರೆ ಇವಾಗ ನಮ್ಮ ಮನೇಲಿರ್ತಕ್ಕಂಥ ಪ್ರಾಬ್ಲಮ್ಗಳೆಲ್ಲ ಸಾಲು ಆದಮೇಲೇ ಇನ್ನೊಂದು ಅರ್ಧ ದುಡ್ಡು ಅವ್ರು ಕೇಳ್ತಾರೆ ನಾವು ಸ್ವಲ್ಪ ಕೊಡಬೇಕು ಅಷ್ಟೇ ಇನ್ನು ಮಿಗಲಿದು ಬಂದು ಇನ್ನು ಅರ್ಧ ದುಡ್ಡು ಫುಲ್ ಕಂಪ್ಲೀಟಾಗಿ ಪರಿಹಾರ ಆದಮೇಲೆ ಅವರು ಇಸ್ಕೊತಾರೆ ತುಂಬ ಚೆನ್ನಾಗಿ ಎಲ್ಲ ರೀತಿಯ ಒಂದು ಮದುವೆ ವಿವಾಹದಾಗಲಿ ನೆಕ್ಸ್ಟ್ ಬಂದು ಬೇರೆ ಯಾವುದೇ ಸಮಸ್ಯೆಗಳಾಗಲಿ ಅಥವಾ ದೋಷ ಪರಿಹಾರದ್ದಾಗಲಿ ಏನೇ ಆದ್ರೂ ಇವರು ಕಂಪ್ಲೀಟಾಗಿ ನಿವಾರಣೆ ಮಾಡ್ತಾರೆ ನೋಡಿ ಕವಡಿ ಹಾಕಿ ನೋಡ್ತಾರೆ ಅದ್ರ ನಂಬರ್ದು ಕ್ಲೀನ್ ಆಗಿ ಎಲ್ಲ ಬರ್ಕೊಂಡು ನೋಟೆಡ್ ಮಾಡ್ಕೊಂಡು ಯಾವ್ ತರ ಪ್ರಾಬ್ಲಮ್ ಇದೆ ಏನು ಎತ್ತ ಅಂತ ಮಾಡ್ತಾ ಇದ್ದಾರೆ ಮುಖ ತಕ್ಷಣನೇ ಅವ್ರು ಹೇಳ್ತಾರೆ ಅಷ್ಟೊಂದು ಒಳ್ಳೆ ರೀತಿಯ ಒಂದು ಗುರುಜಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಪ್ರೋಗ್ರಾಮ್ ಬಂದು ಮಲೇಷ್ಯಾದಲ್ಲೆಲ್ಲ ಇರುತ್ತೆ ಮಲೇಷ್ಯಾದಲ್ಲಿ ಪೂಜೆಗಳಿಗೆ ಅದಕ್ಕೆ ಇದಕ್ಕೆ ಅಂತ ಕರಿತಾ ಇರ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಬರ್ತಾ ಇರ್ತಾರೆ ಇವರು ತುಂಬ ಒಳ್ಳೆ ರೀತಿಯ ಒಂದು ಒಂಥರ ಅಲ್ಲಲ್ಲಿ ತುಂಬ ಮೋಸ ಮಾಡಿಬಿಡ್ತಾರೆ ದುಡ್ಡಿಸ್ಕೊಂಡು ಆ್ಯಾಮರ್ಸ್ಬಿಡ್ತಾರೆ ಆ ಥರ ಎಲ್ಲ ಇದ್ದಾರೆ ಅಲ್ವಾ ಆ ಥರ ಎಲ್ಲ ಇವ್ರು ಏನೂ ಇಲ್ಲ ಯಾಕಂದರೆ ನನ್ನ ಅನುಭವ ನಿಮ್ಗೆ ಹೋದ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ರೀತಿಯ ಒಂದು ಎಲ್ಲದಕ್ಕೂ ಒಂದು ವಿಮುಕ್ತಿ ಅಂತಲೇ ಹೇಳ್ಬೋದು ಇವ್ರ ಹತ್ರ ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಕಲಹಗಳಾಗಿರ್ಬೋದು ಮಂತ್ರದ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳು ನಮ್ಮ ಮಾತನ್ನು ಕೇಳದೇ ಇರ್ತಕ್ಕಂಥದ್ದಾಗಿರ್ಬಹುದು ಏನೇ ಆದ್ರೂ ಕಂಪ್ಲೀಟಾಗಿ ಇವರು ನಿವಾರಣೆ ಮಾಡ್ತಾರೆ ಮಾಡಿ ಟೂ ಡೇಸ್ ಅಷ್ಟೇ ಫ್ರೆಂಡ್ಸ್ ತಗೊಳ್ಳೋದು ಇವರು ಜಾಸ್ತಿ ಕೂಡ ಇಲ್ಲ ಟೂ ಡೇಸಲ್ಲಿ ಕಂಪ್ಲೀಟಾಗಿ ಎಲ್ಲ ರೀತಿಯ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಒಂಥರ ಏನು ಹೇಳೋದು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಎನರ್ಜಿಯನ್ನು ಅದು ಆಟೋಮೆಟಿಕ್ಕಾಗಿ ನಮ್ಮ ಬಾಡಿಯಲ್ಲಿ ಅದು ಕ್ರಿಯೇಟ್ ಆಗುತ್ತೆ ಒಂಥರ ಯಾವ ಥರ ಹೇಳಿದ್ರೂ ನೀವು ಹೋಗ್ಬಿಟ್ಟು ಬಂದ್ರೆ ನಿಮಗೆ ಅದರ ಅನುಭವ ಆಗೋದು ವಿತಿನ್ ಟೂ ಡೇಸಲ್ಲಿ ನಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಪರಿಪೂರ್ಣವಾಗಿ ಸರಿ ಮಾಡಿ ನಮಗೆ ಯಾವುದೇ ರೀತಿ ತೊಂದರೆಗಳಿದೆ ಅನ್ನೋದನ್ನು ಕೂಡ ಅವ್ರು ಕರೆಕ್ಟಾಗಿ ಮುಖ ನೋಡಿನೇ ಹೇಳ್ಬಿಡ್ತಾರೆ ನಿಮ್ಗೆ ಈ ಥರ ಸಮಸ್ಯೆ ಇದೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಕಂಪ್ಲೀಟಾಗಿ ಹೇಳಿ ನೀಟಾಗಿ ಮಾಡಿಕೊಡ್ತಾರೆ ಯಾಕಂದರೆ ಇಲ್ಲಿ ನಾನು ಸುಮಾರು ಜನನ ಕರ್ಕೊಂಡು ಹೋಗಿದ್ದೀನಿ ನಾನು ಮಾಡಿಸ್ಕೊಂಡಿದ್ದೀನಿ ಫಸ್ಟು ನಾನು ನೋಡ್ಕೊಂಡಾದ ಮೇಲೇ ನನಗೆ ಓಕೆ ನನ್ನ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳೆಲ್ಲ ಸರಿ ಹೋದ್ಮೇಲೆ ನಾನು ಇನ್ನೊಬ್ರಿಗೂ ಕರ್ಕೊಂಡೋಗಿ ನಾನು ಈ ಜಾಗನ ತೋರಿಸಿದ್ದು ಧೈರ್ಯವಾಗಿ ಯೂಟ್ಯೂಬಲ್ಲೂ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಬಂದು ನೋಡಿ ಇದರಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಫೋನ್ ನಂಬರು ಅಡ್ರೆಸ್ ಎಲ್ಲನೂ ಕಂಪ್ಲೀಟಾಗಿ ಫಸ್ಟಿಂದನೇ ತೋರಿಸಿದ್ದೀನಿ ನೀವು ಬೇಕಾದರೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ನೀವು ಇವ್ರ ಹತ್ರ ಹೋಗಿ ನೀವು ಮೀಟ್ ಮಾಡ್ಬೋದು ತುಂಬ ರೀತಿಯಾಗಿ ಏನು ಹೇಳೋದು ಅಂದರೆ ಎಲ್ಲ ಸಮಸ್ಯೆ ಒಂಥರ ಫೀಲಿಂಗು ಯಾವ ಥರ ಫೀಲಿಂಗ್ ನಿಮಗೆ ಪ್ರೇಮ ವಿಚಾರದಲ್ಲಿ ಆಗಿರಬಹುದು ಗಂಡ ಹೆಂಡತಿಯ ಮಧ್ಯೆ ನಡೆಯುವಂತಹ ಕಲಹ ಆಗಿರ್ಬೋದು ಅಥವಾ ಗಂಡ ಬಂದು ಬೇರೆಯವ್ರನ್ನ ಇಟ್ಕೊಂಡಿರಬಹುದು ಅಥವಾ ನಿಮ್ಮ ಹೆಂಡತಿ ಬೇರೆಯವ್ರನ್ನ ಇಟ್ಕೊಂಡಿರಬಹುದು ಯಾವುದೇ ರೀತಿ ಸಮಸ್ಯೆ ಆಗಿರಲಿ ಪರಿಪೂರ್ಣವಾಗಿ ನಿಮ್ಮ ಹಸ್ತರೇಖೆ ಮತ್ತು ಮುಖ ಬಾ ಮುಖದ ಒಂದು ಭಾವನೆ ಪ್ರತಿಯೊಂದು ನೋಡಿ ಮತ್ತೆ ಇದಿದೆ ಅಲ್ವಾ ಕವಡೆ ಕವಡೆ ಮುಖಾಂತರ ನೋಡಿ ಕಂಪ್ಲೀಟಾಗಿ ಹೇಳಿ ನಿಮಗೆ ಟೂ ಡೇಸಲ್ಲಿ ಪರಿಹಾರ ಮಾಡಿಕೊಡ್ತಾರೆ ವಿತಿನ್ ಸೆಕೆಂಡ್ ಟೂ ಡೇಸ್ ಆಗಿದ ತಕ್ಷಣ ಅವ್ರು ಹೇಳ್ತಾರೆ ಅವ್ರು ಕೊಡೋದನ್ನು ನಾವು ಏನು ಮಾಡ್ಬಿ ಅವ್ರು ಹೇಳ್ತಾರೆ ಇಂಥದನ್ನ ಮಾಡಬೇಕು ಅಂತ ಅಂಥದ್ದನ್ನು ನಾವು ಮಾಡಿಬಿಟ್ರೇ ಸಾಕು ಕಂಪ್ಲೀಟಾಗಿ ವಿತಿನ್ ಸೆಕೆಂಡಿಂದನೇ ನಮ್ಮ ಜೀವನವೇ ಫುಲ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಇವರು ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸರಿ ನಮ್ಮ ತುಂಬ ಜನ ನನ್ನ ವ್ಯೂವರ್ಸ್ ಇದ್ದರು ಮೇಡಮ್ ನಮಗೆ ಅವರು ಗುರುಜಿ ಫೋನ್ ನಂಬರ್ ಕೊಡಿ ಅವರ ಅಡ್ರೆಸ್ ಹೇಳಿ ಯಾವ ಥರ ಹೆಂಗೆ ಹೇಳಿ ಹೇಳಿ ಅಂತ ನನ್ನ ಇದ್ದರು ಈಗ ನೀವು ಕಂಪ್ಲೀಟಾಗಿ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ಗುರುಜಿ ನಂಬರ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಈ ನಂಬರಿಗೆ ನೀವು ಹೋಗ್ಬಿಟ್ಟು ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಅವ್ರನ್ನ ನೋಡಬೇಕಾಗುತ್ತೆ ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಯಾವಾಗ ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದನೇ ಫಸ್ಟು ನೀವು ಫೋನ್ ಮಾಡಿಬಿಟ್ಟು ಆ ಪ್ಲೇಸ್ಗೆ ಹೋಗಬೇಕಾಗುತ್ತೆ ಈಗಿನ ಕಾಲದಲ್ಲಿ ಇದೆಲ್ಲ ನಡೆಯುತ್ತಾ ಅಂತ ನೀವು ನಾನು ಕೇಳಬಹುದು ಆದರೆ ಖಂಡಿತ ನಡೆಯುತ್ತೆ ಅನ್ನೋದೇ ನಿಜ ಯಾಕಂದರೆ ನನ್ನ ಅನುಭವದಿಂದಲೇ ನನ್ನ ಅನುಭವ ನನ್ನ ಪ್ರಯತ್ನದಿಂದನೇ ಪರಿಪೂರ್ಣವಾಗಿ ಬಿಡುಗಡೆ ಆಗಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರೋದನ್ನ ನೋಡಿನೇ ನಾನು ಬೇರೆಯವ್ರನ್ನೂ ಕರ್ಕೊಂಡು ಹೋಗಿದ್ದೀನಿ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲೂ ಯೂಟ್ಯೂಬಲ್ಲೂ ಧೈರ್ಯವಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವುದೇ ರೀತಿ ಮೂಢನಂಬಿಕೆನೋ ಅಥವಾ ದುಡ್ಡು ಕೇಳೋಕ್ಕೋ ಬೇರೆ ಯಾವುದೇ ರೀತಿಯೂ ಖಂಡಿತ ಅಲ್ಲ ಇದು ಏನಂದರೆ ನಿಜ ಸತ್ಯ ಖಂಡಿತ ಒಳ್ಳೇದಾಗುತ್ತೆ ನಿಜವಾಗ್ಲೂ ಒಳ್ಳೇದಾಗಿದೆ ತುಂಬ ಜನ ಬರ್ತಾರೆ ಹೋಗ್ತಾರೆ ಇವರು ಮಲೇಷಿಯಾಗೆಲ್ಲ ಹೋಗಿ ಅಲ್ಲಿನೂ ಸಮಸ್ಯೆಗಳನ್ನು ಬಗೆಹರ ಬಗೆಹರಿಸ್ಬಿಟ್ಟೆ ಬರೋದು ಇವರು ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ಭೇಟಿ ಕೊಡಿ ಆಗ ನಿಮಗೆ ಅರ್ಥ ಆಗುತ್ತೆ ಇವರೇನು ಅಂತ ನಿಮ್ಮ ಮುಖ ಭಾವನೆಯ ಲಕ್ಷಣಗಳನ್ನು ನೋಡಿನೇ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಅಂತ ಕಂಪ್ಲೀಟಾಗಿ ಹೇಳ್ತಕ್ಕಂತಹ ಶಕ್ತಿಯ ಅನುಗುಣವನ್ನು ಇವರು ಹೊಂದಿದ್ದಾರೆ ಯಾವುದೇ ರೀತಿ ಎಫೆಕ್ಟಿಕ್ ಎಫೆಕ್ಟ್ ಆದಂತಹ ಪ್ರಾಬ್ಲಮ್ಗಳು ನಿಮ್ಗೆ ಏನೇ ಆಗಿರ್ಬೋದು ಯಾರೇ ಮಾಟ ಮಾಡಿರಬಹುದು ಇಲ್ಲ ಮನೆಯಲ್ಲೇ ಬೇರೆ ಥರದನ್ನು ತಗೊಂಬಂದು ಉಣ್ಸಿಟ್ಟಿರ್ಬೋದು ಇಲ್ಲ ಏನೇ ಮಾಡಿರ್ಬೋದು ಅವ್ರ ಕಣ್ ಮಖ ನೋಡಿದ ತಕ್ಷಣ ಕ್ಲೀನಾಗಿ ಕ್ಲಿಯರಾಗಿ ಹೇಳ್ಬಿಡ್ತಾರೆ ಎಲ್ಲ ಥರದ ಸಮಸ್ಯೆಯನ್ನು ಅವರು ಬಗೆಹರಿಸ್ತಾರೆ ಅರ್ಧ ಅಮೌಂಟ್ ನಾವು ಕೊಡಬೇಕು ಇನ್ನು ಅರ್ಧ ಅಮೌಂಟ್ ಬಗೆಹರಿದು ನಾವು ಚೆನ್ನಾಗಿ ಆದಮೇಲೆ ನಾವು ಎತ್ಕೊಂಡೋಗಿ ಕೊಡಬೇಕಾಗುತ್ತೆ ಒಂದ್ಸರಿ ಭೇಟಿ ಕೊಡಿ ಆಗ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಯಾತಕ್ಕೋಸ್ಕರ ಈ ಥರ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನನಗೆ ತುಂಬಾ ಒಳ್ಳೇದಾಯಿತು ಈ ಲೆಫ್ಟ್ ಕೈ ತುಂಬಾ ಪೇಯ್ನ್ ಆಗಿತ್ತು ನನಗೆ ಮಾಡಿಸ್ಬಿಟ್ಟಿದ್ರು ಇಲ್ಲಿ ಹೋಗ್ಬಿಟ್ಟು ಬಂದಾಗಿಂದ ನನಗೆ ಕಂಪ್ಲೀಟಾಗಿ ಕಮ್ಮಿ ಆಗೋಯಿತು ಎಷ್ಟೋ ಹಾಸ್ಪಿಟ್ಲ್ಗಳಿಗಲ್ಲ ನಾನು ತೋರಿಸ್ದೆ ಏನೋ ಮಾಡಿದೆ ಲೆಫ್ಟ್ ಕೈ ಅಂತೂ ನನಗೆ ಭಯಂಕರ ನೋತಾಯಿತ್ತು ಅಷ್ಟು ಪೇಯ್ನ್ ಅಂದರೆ ಅಷ್ಟು ಪೇಯ್ನ್ಫುಲ್ ಆಗ್ತಾಯಿತ್ತು ಬಟ್ ಇವ್ರ ಹತ್ರ ಹೋಗ್ಬಿಟ್ಟು ಬಂದಾಗಿಂದೇ ವಿತಿನ್ ಸೆಕೆಂಡ್ ಟೂ ಡೇಸ ನನಗೆ ಒಂದು ಮಾಡಿಕೊಟ್ರು ಆ ಪರಿಹಾರವನ್ನು ಅದನ್ನು ನಾನು ಈಗ ಅದು ಹೇಳ್ಬಾರ್ದು ಅಂತ ಪ್ಲೇ ಲ್ಲಿ ನಾವು ಹಾಕ್ಬೇಕು ಅಂತ ಹೇಳ್ತಾರೆ ಆದರೆ ನಾವು ಹೇಳ್ಬಾರ್ದು ಅದಕ್ಕೆ ನಾನು ವೀಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ವಿತಿನ್ ಟೂ ಡೇಸಲ್ಲಿ ಅವ್ರು ಮಾಡಿಕೊಟ್ಟು ಮಾಡಿಕೊಟ್ಟಿದ್ದ ದಿವಸದಿಂದಲೇ ನನ್ನ ಕೈ ನೋವು ಕಂಪ್ಲೀಟಾಗಿ ಕಮ್ಮಿ ಆಗೋಯ್ತು ನಾನು ಅಷ್ಟೇ ಆರಾಮಾಗಿ ಈಗ ನಿದ್ದೆ ಮಾಡ್ತೀನಿ ಆ ಥರ ನನಗೆ ತುಂಬ ಸಮಸ್ಯೆ ಮಾಡಿಸಿಟ್ಟಿದ್ದರು ನನಗೆ ಅದರಿಂದಲೇ ನಮ್ಮ ಸ್ವಂತದವ್ರು ನಮ್ಮ ರಿಲೇಷನ್ಸ್ ಮುಖಾಂತರ ನನಗೆ ಆ ಥರ ಮಾಡಿಸಿದ್ರು ಬಟ್ ಇವರು ನಾ ಕಂಪ್ಲೀಟಾಗಿ ನನಗೆ ಗುಣಮುಖವಾಗುವ ಹಾಗೆ ರೀತಿಯಲ್ಲಿ ನನಗೆ ಮಾಡಿಕೊಟ್ರು ಅದಕ್ಕೆ ನಾನು ಇದನ್ನೆಲ್ಲ ನಂಬ್ತೀನಿ ಸ್ಟಾರ್ಟಿಂಗ್ ನಾನು ನಂಬ್ತಾ ಇರಲಿಲ್ಲ ಬಟ್ ನಮ್ಮ ಮೇಲೆ ನಮಗೆ ಎಫೆಕ್ಟ್ ಆದಾಗ ಎಷ್ಟೇ ಹಾಸ್ಪಿಟ್ಲ್ಗಳಿಗೆ ನಾವು ತೋರಿಸಿಯೂ ನಮಗೆ ಕಮ್ಮಿ ಆಗದೇ ಇರುವಾಗ ಇಂಥ ಜಾಗಕ್ಕೆ ಹೋಗಿ ನಮಗೆ ಗುಣಮುಖವಾದಾಗ ನಾವು ನಂಬಲೇಬೇಕಾಗುತ್ತಲ್ವ ಅದಕ್ಕೋಸ್ಕರನೇ ಈಗ ನನಗೆ ತುಂಬ ಚೆನ್ನಾಗಿದೆ ಮೈ ಕೂಡ ಆರಾಮಾಗಿದೆ ಯಾವುದೇ ರೀತಿ ಕೆಟ್ಟ ಕನಸಾಗಲಿ ಒಂಥರ ಬೆಚ್ಚಿ ಬೀಳೋದಾಗಲಿ ಕೆಟ್ಟ ಕೆಟ್ಟ ರೀತಿಯ ಕೆಟ್ಟ ಕನಸುಗಳು ಅಂಥದ್ದು ಯಾವುದು ಬರೋದಿಲ್ಲ ನಾನು ಮಲಗಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ತೀನಿ ಆ ಥರ ಇವರು ಸೂಪರಾಗಿ ನನಗೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಎಲ್ಲನೂ ಹೋಗಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಟ್ರೈ ಮಾಡಿ ನನಗೆ ಹೇಳಿ ಈಗ ನಾವು ಈಚೆ ಬರುವಾಗ ನೋಡಿ ಈ ಥರ ಈ ಥರ ಎಲ್ಲ ಮಾಡಿ ಅವ್ರ ಭಾಷೆಯಲ್ಲಿ ಈ ಥರ ಎಲ್ಲ ಫುಲ್ ಕಂಪ್ಲೀಟಾಗಿ ಮಾಡಿ ಯಾವುದೇ ರೀತಿ ದೃಷ್ಟಿ ಪರಿಹಾರಗಳನ್ನೆಲ್ಲ ಕಂಪ್ಲೀಟಾಗಿ ಅವರು ರಿಮೂವ್ ಮಾಡಿನೇ ಈಚೆಗೆ ಕಳಿಸೋದು ಅವ್ರ ಮನಸ್ಸು ಗೊತ್ತಾಗ್ಬಿಡುತ್ತೆ ಆದರೆ ನನಗೆ ಮಾಡಿಲ್ಲ ಅವರು ಯಾಕಂದರೆ ನನಗಿಲ್ಲ ಅಂತ ಅವ್ರಿಗೆ ಗೊತ್ತು ನನಗೆ ನೆಕ್ಸ್ಟು ಯಾರೂ ನನಗೆ ಮಾಡಿಸೋದ ಹಾಗೆ ತಾಕದ ಹಾಗೆ ಅದಕ್ಕೂ ಸ್ಟ್ರಾಂಗಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ ಇನ್ನು ಇವ್ರು ಹೆಂಗೆ ಅಂದರೆ ಒಂದು ಸರಿ ಇವ್ರ ಹತ್ರ ಹೋಗ್ಬಿಟ್ರೆ ಕಂಪ್ಲೀಟಾಗಿ ನಮಗೆ ಏನು ಹೇಳೋದು ಮತ್ತೆ ಇನ್ನೊಬ್ಬರು ಯಾರು ಮಾಡಿಸ್ತಿದ್ದಾಗೆ ಕೂಡ ಇವರು ಮಾಡಿ ಕೊಟ್ಬಿಡ್ತಾರೆ ಯಾರೇ ಮಾಡಿಸಿದ್ರು ನಮ್ಗೆ ತಾಕೋದಿಲ್ಲ ಓಕೆ ಫ್ರೆಂಡ್ಸ್ ಇವು ನೆಕ್ಸ್ಟ್